ಇನ್ನು ಸಿಎಂ ಆಪ್ತರ ಬಳಿಕ ಆಕಾಂಕ್ಷಿಗಳಿಂದ ಒತ್ತಡ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಸಂದರ್ಭದಲ್ಲಿ ಕಾಡ್ತಾ ಇದೆ. ಸಚಿವಾಕಾಂಕ್ಷಿಗಳ ಕಾರಣ ಕೇಳಿ ಸಿಎಂ ಆಪ್ತರು ಕೂಡ ಶಾಕ್ ಆಗಿದ್ದಾರಂತೆ. ಅಧಿಕಾರದ ಆಸೆಗಿಂತ ನಮಗೆ ಪ್ರತಿಷ್ಠೆಯ ಪ್ರಶ್ನೆ ಎದುರಾಗಿದೆ. ಸರ್ಕಾರಕ್ಕೆ ಕಾರಣರಾದವರು ಇನ್ನೂ ಮಂತ್ರಿಯಾಗಲಿಲ್ಲ ಎಂಬ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ತಮ್ಮ ಕ್ಷೇತ್ರ ಮತ್ತು ಜಿಲ್ಲೆಗಳಲ್ಲಿ ರಾಜಕೀಯ ವಿರೋಧಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿರುದ್ಧ ಆಡ್ಕೊಳ್ತಾ ಇದ್ದಾರೆ. ಶೀಘ್ರವೇ ನಾವು ಸಂಪುಟ ಸೇರಬೇಕಾಗಿದೆ ಅಂತ ಸಚಿವಾಕಾಂಕ್ಷಿಗಳು ಹೇಳ್ತಾ ಇದ್ದಾರೆ. ಸಿಎಂ ಆಪ್ತ ಸಚಿವರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಸಚಿವಾಕಾಂಕ್ಷಿಗಳು. TV5ಗೆ ಮುಖ್ಯಮಂತ್ರಿ BSY ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ನಮಗಿದು ಪ್ರತಿಷ್ಠೆಯ ಪ್ರಶ್ನೆಯಾಗಿರ್ತಕ್ಕಂಥದ್ದು, ಸಂಪುಟದಲ್ಲಿ ನಮಗೆ ಅವಕಾಶವನ್ನು ಕೊಡದೆ ಹೋದರೆ ನಮ್ಮ ಕ್ಷೇತ್ರಗಳಲ್ಲಿ ಜನರು ಆಡ್ಕೊಳ್ತಾರೆ, ಪ್ರಮುಖವಾಗಿ ನಮ್ಮ ವಿರೋಧ ಸ್ಥಾನದಲ್ಲಿ ಇರ್ತಕ್ಕಂಥವರು ನಮ್ಮ ವಿರುದ್ಧ ಮಾತನಾಡ್ಕೊಳ್ತಾರೆ, ಹಾಗಾಗಿ ನಮ್ಮ ಗೌರವವನ್ನು ಉಳಿಸಿ ಅಂತ ಈ ಸಂದರ್ಭದಲ್ಲಿ ಸಚಿವಾಕಾಂಕ್ಷಿಗಳು ಒತ್ತಡವನ್ನು ಹೇರ್ತಾ ಇದ್ದಾರಂತೆ. ಇನ್ನು ವೀಕ್ಷಕರೇ, ಯಾರೆಲ್ಲ ಸಚಿವಾಕಾಂಕ್ಷಿಗಳು ಅಂತ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇರ್ಬೋದು. ಗಮನಿಸ್ತಾ ಇದ್ದೀವಿ TV5 ಸ್ಕ್ರೀನ್ ಮೇಲೆ MTB ನಾಗರಾಜ್ ಪರಿಷತ್ ಸದಸ್ಯರಾಗಿರ್ತಕ್ಕಂಥದ್ದು. ಸೊ ಕಳೆದ ಉಪಚುನಾವಣೆಯಲ್ಲಿ ಅವರು ಸೋತಿದ್ರು, ಅದಾದ ಬಳಿಕ MTB ನಾಗರಾಜ್ ಅವರ ರಾಜಕೀಯ ಭವಿಷ್ಯ ಏನು ಅಂತ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು. ಆದರೆ ಈಗ ಅವರನ್ನು ಪರಿಷತ್ ಸದಸ್ಯರನ್ನಾಗಿ BS ಯಡಿಯೂರಪ್ಪನವರು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಇದೀಗ ಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಲಾಭ್ಯನ ನಡೆಸ್ತಾ ಇದ್ದಾರೆ. ಇವತ್ತು BJP ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಅವರು ಸಹ ಆಗಿದ್ದಾರೆ. ಇನ್ನು CP ಯೋಗೇಶ್ವರ್ ಗಮನಿಸ್ತಾ ಇರ್ತಕ್ಕಂಥದ್ದು MLC ಆಗಿದ್ದಾರೆ. ಸೊ ಕಳೆದ ಒಂದು ವಾರದಿಂದ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇರ್ಬೋದು. ಸೊ ಹಾಗಾಗಿ CP ಯೋಗೇಶ್ವರ್ ಅವರಿಗೂ ಸಹ ಮಂತ್ರಿ ಸ್ಥಾನವನ್ನು ನೀಡಬೇಕಾದಂಥ ಒತ್ತಡದಲ್ಲಿ ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು. ಅದರ ಜೊತೆಗೆ GH ತಿಪ್ಪಾರೆಡ್ಡಿ ಅವರು ಸಹ ಇದೇ ಒಂದು ರೇಸ್ನಲ್ಲಿದ್ದಾರೆ ವೀಕ್ಷಕರೇ. ಹಾಗೆ ಅರವಿಂದ ಲಿಂಬಾವಳಿಯವರು ಸಹ, ಮಹದೇವಪುರ ಶಾಸಕರಾಗಿರುವಂಥ ಅರವಿಂದ ಲಿಂಬಾವಳಿಯವರು ಸಹ ತೀವ್ರ ಒತ್ತಡವನ್ನು ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಆರ್ ಶಂಕರ್ ಅವರು ಸಹ ಇರ್ತಕ್ಕಂಥದ್ದು, ಹಾಗೆ ಹಳ್ಳಿಹಕ್ಕಿ ಹೆಚ್ ವಿಶ್ವನಾಥ್ ಅವರು ಸಹ ಈ ಒಂದು ರೇಸ್ನಲ್ಲಿದ್ದಾರೆ. ಇನ್ನು ಮೊನ್ನೆಯಷ್ಟೇ SA ರಾಮದಾಸ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು, ಅವರು ಸಹ ತೀವ್ರ ಲಾಭ್ಯನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕರೆಸ್ಪಾಂಡೆಂಟ್ ಪವನ್ ಕೊಡ್ತಾರೆ. ಪವನ್, ಈಗ ಮುಖ್ಯಮಂತ್ರಿಗಳು ಈಗಷ್ಟೇ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ. ಈತನ್ಮಧ್ಯೆ ಹೊಸ ತಲೆಬಿಸಿ, ಸೊ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಲೆಕ್ಕಾಚಾರಗಳು ಮುಖ್ಯಮಂತ್ರಿಗಳ ತಲೆಯಲ್ಲಿ ಓಡ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಾದ್ರೆ ಪವನ್, ಶಿವಶಂಕರ್ ಯಡಿಯೂರಪ್ಪನವರು ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ, ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಇನ್ನೂ ಕೆಲವು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಪಡಿತಾರೆ, ಚಿಕಿತ್ಸೆ ಪಡಿತಾರೆ. ಈತನ್ಮಧ್ಯೆ ಒಂದಿಷ್ಟು ಜನ ಸಚಿವ ಓಕೆ ಸಂಪರ್ಕ ಕಡಿತವಾಗಿರ್ತಕ್ಕಂಥದ್ದು ವೀಕ್ಷಕರೇ ಗಮನಿಸ್ತಾ ಇದ್ದೀವಿ. ಎಸ್, ಈಗಷ್ಟೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು, ಇನ್ನವರು ಆಸ್ಪತ್ರೆಯಲ್ಲೇ ಇದ್ದಾರೆ. ಆದರೆ ನಾವು ಗಮನಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ, ಸರ್ಕಾರದ ಚಟುವಟಿಕೆಗಳಲ್ಲಿ ಆಸ್ಪತ್ರೆಯಿಂದನೇ ಯಾವ ರೀತಿಯಾಗಿ ಭಾಗವಹಿಸಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರ್ಬೋದು. ಫೈಲ್ಸ್ಗಳಿಗೆ ಅವರು ಸಹಿಯನ್ನು ಹಾಕುವ ಮೂಲಕ ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಯಂತ್ರಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ನಾನು ಇಷ್ಟು ಕಾರ್ಯವೈಖರಿಯಾಗಿದ್ದೀನಿ ಅನ್ನೋದನ್ನು ಒಂದು ರೀತಿಯಾಗಿ ಮೆಸೇಜ್ ಮೂಲಕ ಅವರು ರವಾನಿಸಿರ್ತಕ್ಕಂಥದ್ದು ವೀಕ್ಷಕರೇ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳು ಸಹ ಮುಖ್ಯಮಂತ್ರಿಗಳ ಆಪ್ತ ಸಚಿವರ ಜೊತೆ ತಮ್ಮ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಯಾರೆಲ್ಲ ಇವತ್ತು ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೋ ಅವರೆಲ್ಲರೂ ಸಹ ಒಂದು ಕಡೆ ತಮ್ಮ ತೀವ್ರ ಲಾಭ್ಯನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಮೂಲ BJPಗರು ಸಹ ತಮ್ಮ ಮಣೆಯನ್ನು ಹಾಕ್ತಾ ಇದ್ದಾರೆ.